ಅವತ್ತು ಜಿ ಟಿ ದೇವೇಗೌಡರು, ಇವತ್ತು ಕೆ ಎಚ್ ಮುನಿಯಪ್ಪ. ಇವಾಗ ಸಿದ್ದರಾಮಯ್ಯ ಅವರಿಗೆ ಇವರು ಕಂಟಕರ ಆಗ್ತಾರಾ ಅನ್ನುವಂಥದ್ದು ಪ್ರಶ್ನೆ. ಅವತ್ತು ಜಿ ಟಿ ಡಿ, ಇವತ್ತು ಕೆ ಎಚ್ ಮುನಿಯಪ್ಪ. ಸಿದ್ದರಾಮಯ್ಯ ಗೆಲುವಿಗೆ ಈ ಸಲ ಕೆ ಎಚ್ ಮುನಿಯಪ್ಪ ಅವರು ಅಡ್ಡಿ ಆಗ್ತಾರಾ? ಈಗಾಗಲೇ ಕಾಂಗ್ರೆಸ್ ಮೇಲೆ ಕಂಪ್ಲೀಟ್ ಆಗಿ ಮುನಿಸ್ಕೊಂಡಿದ್ದಾರೆ ಕೆ ಎಚ್ ಮುನಿಯಪ್ಪ ಅವರು. ಜೆ ಡಿ ಎಸ್ಗೆ ಸೇರ್ಪಡೆ ಆಗ್ತಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ಈಗ ಸಿದ್ದರಾಮಯ್ಯ ಅವರು ಸ್ಪರ್ಧೆ ಮಾಡಬೇಕು ಅಂದ್ಕೊಂಡಿರೋ ಕ್ಷೇತ್ರಕ್ಕೆ ಕೆ ಎಚ್ ಮುನಿಯಪ್ಪ ಅವರು ಹಾಗಾದ್ರೆ ಜೆ ಡಿ ಎಸ್ ಕಡೆಯಿಂದ ಹೋಗಿ ಟಕ್ಕರ್ ಕೊಡ್ತಾರಾ? ಕಳೆದ ಬಾರಿ ಜಿ ಟಿ ದೇವೇಗೌಡರು ಒಂದು ಜೋರಾದಂತಹ ಪೆಟ್ಟನ್ನೇ ಅಥವಾ ಒಂದು ಟಕ್ಕರನ್ನೇ ಕೊಟ್ಟಿದ್ರು ಸಿದ್ದರಾಮಯ್ಯ ಅವರಿಗೆ, ಮಾಜಿ ಸಿಎಂ ಸಿದ್ದರಾಮಯ್ಯ ಅವರಿಗೆ. ಅದೇ ರೀತಿಯಾಗಿ ಈ ಸಲ ಜೆ ಡಿ ಎಸ್ ನಿಂದ ಕೆ ಎಚ್ ಮುನಿಯಪ್ಪ ಅವರು ಕಂಟಕರ ಆಗ್ತಾರಾ ಅನ್ನೋದು ಓಕೆ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಎಸ್ ಸುಕೇಶ್ ನೀಡ್ತಾರೆ. ಸುಕೇಶ್, ಅಂದು ಜಿ ಟಿ ಡಿ, ಇಂದು ಕೆ ಎಚ್ ಮುನಿಯಪ್ಪ ಸಿದ್ದರಾಮಯ್ಯ ಅವರಿಗೆ ಕಂಟಕರ ಆಗ್ತಾರಾ ಅಂತ ಈ ಬೆಳವಣಿಗೆ ನೋಡಿದಾಗ ಪ್ರಶ್ನೆ ಕಾಡ್ತಾ ಇದೆ. ಸೊ ಈಗ ಕ್ಷೇತ್ರದ ವಿಚಾರ ಅಂತ ಬಂದಾಗ ಏನಾಗ್ಬೋದು ಇದರಲ್ಲಿ? ವಿದ್ಯಾ, ಪ್ರಮುಖವಾಗಿ ಮಾಜಿ ಮುಖ್ಯಮಂತ್ರಿ ಮತ್ತು ವಿರೋಧ ಪಕ್ಷದ ನಾಯಕರು ಕೂಡ ಆಗಿರುವಂತಹ ಸಿದ್ದರಾಮಯ್ಯ ಅವರು ಒಂದು ಸೇಫ್ ಆದ ಕ್ಷೇತ್ರವನ್ನು ಹುಡುಕ್ತಾ ಇದ್ದಾರೆ ಅನ್ನುವಂಥದ್ದು. ಅದು ಬೆಂಗಳೂರಿಗೆ ಹತ್ತಿರದಲ್ಲಿರಬೇಕು ಅಥವಾ ಬೆಂಗಳೂರು ವ್ಯಾಪ್ತಿಯಲ್ಲಿರುವಂತಹ ಕ್ಷೇತ್ರ ಆಗಬೇಕು ಅನ್ನುವಂಥದ್ದು. ಅದರಲ್ಲಿ ಪ್ರಮುಖವಾಗಿ ಕೋಲಾರ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿದ್ರೆ ಸೇಫರ್ ಸೈಡ್ ಆಗಿ ಆರಾಮಾಗಿ ಗೆದ್ದು ಬರಬಹುದು, ಸೇಫ್ ಆಗಿರುವಂತಹ ಕ್ಷೇತ್ರ ಅನ್ನುವಂಥದ್ದು ಅವರ ಬೆಂಬಲಿಗರು ವ್ಯಕ್ತಪಡಿಸಿರುವಂತಹ ಅಭಿಪ್ರಾಯ. ಮತ್ತು ಬಹುತೇಕ ಕೋಲಾರದ ಕಡೆಗೆ ಸಿದ್ದರಾಮಯ್ಯನವರು ಕೂಡ ಆಸಕ್ತಿಯನ್ನು ಬೆಳೆಸ್ಕೊಂಡಿದ್ದಾರೆ. ಆದರೆ ಕಳೆದು ಎರಡು ದಿನದ ಹಿಂದೆ ದೆಹಲಿಯಲ್ಲಿ ಆಗಿರುವಂತಹ ಬೆಳವಣಿಗೆ ಸಿದ್ದರಾಮಯ್ಯನವರ ಪಾಲಿಗೆ ಹೊಸ ತಲೆನೋವನ್ನು ತಂದಿಟ್ಟಂತೆ ಕಾಣಿಸ್ತಾ ಇದೆ. ಕಾರಣ ಇಷ್ಟೇ, ಮಾಜಿ ಕೇಂದ್ರ ಸಚಿವ ಕೆ ಎಚ್ ಮುನಿಯಪ್ಪ ಮತ್ತು ಮಾಜಿ ಸ್ಪೀಕರ್ ಆಗಿರ್ತಕ್ಕಂಥ ರಮೇಶ್ ಕುಮಾರ್ ಅವರ ನಡುವೆ ಸಾಕಷ್ಟು ತಿಕ್ಕಾಟ ಇತ್ತು. ರಮೇಶ್ ಕುಮಾರ್ ಅಂಡ್ ಟೀಮ್ ಸಿದ್ದರಾಮಯ್ಯವರನ್ನ ಕೋಲಾರಕ್ಕೆ ಕರೆದುಕೊಂಡು ಹೋಗಬೇಕು ಅನ್ನುವಂತಹ ತರಾತುರಿಯಲ್ಲಿದ್ದಂತೆ ಕಾಣಿಸ್ತಾ ಇದೆ. ಒಂದು ಹಂತದಲ್ಲಿ ಮುನಿಯಪ್ಪ ಅವರು ಕೂಡ ಇದಕ್ಕೆ ಒಪ್ಪಿಕೊಂಡಿದ್ರು. ಆದರೆ ದೆಹಲಿಗೆ ಕೋಲಾರ ನಾಯಕರ ನಿಯೋಗವನ್ನು ಕರೆದುಕೊಂಡು ಹೋಗುವಂಥ ಸಂದರ್ಭದಲ್ಲಿ ಮುನಿಯಪ್ಪ ಅವರನ್ನ ಹೊರತುಪಡಿಸಿ ರಮೇಶ್ ಕುಮಾರ್ ಅಂಡ್ ಟೀಮ್ ಅನ್ನ ಮಾತ್ರ ಕರೆದುಕೊಂಡು ಹೋಗಿ ರಾಹುಲ್ ಗಾಂಧಿ ಭೇಟಿಯನ್ನ ಮಾಡಿಸಿರುವಂತಹ ಪ್ರಕರಣ ಕೆ ಎಚ್ ಮುನಿಯಪ್ಪನವರು ಮತ್ತೆ ಕೆರಳುವಂತೆ ಮಾಡಿದೆ. ಈ ಹಿಂದೆಯೂ ಕೂಡ ಸಿದ್ದರಾಮಯ್ಯ ಅವರದ್ದು ಸಾಕಷ್ಟು ಭಿನ್ನಾಭಿಪ್ರಾಯಗಳನ್ನ ಇಟ್ಕೊಂಡಿದ್ರು, ಒಂದು ಹಂತದಲ್ಲಿ ಸಮಾಧಾನ ಆಗಿದ್ರು, ಈಗ ಪುನಃ ಅವರು ಮುನಿಸ್ಕೊಂಡಂತಿದೆ, ಆಕ್ರೋಶ ಭರಿತರಾದಂತಿದೆ. ದೆಹಲಿಯ ಅಂಗಳದಲ್ಲಿ ಆಪ್ತರ ಮುಂದೆ ಒಂದು ಹಂತದಲ್ಲಿ ಅವರು ಮಾತನಾಡ್ತಾ, ನಾನು ಅಂತಹ ಪರಿಸ್ಥಿತಿ ಬಂದರೆ, ಸ್ವಾಭಿಮಾನಕ್ಕೆ ಏಟು ಬಿದ್ದರೆ ಪಕ್ಷ ಯಾರು ಬಿಟ್ಟೇನು, ಇವರಿಗೆ ಸಲ್ಯೂಟ್ ಹೊಡೆಯಲ್ಲ ಅನ್ನುವಂಥ ಮಾತನ್ನು ಕೂಡ ಹೇಳಿದ್ದಾರೆ ಅನ್ನುವಂಥದ್ದು. ಹಾಗಾಗಿ ಈಗ ಕೋಲಾರದ ಕಡೆ ಮುಖ ಮಾಡಿದ್ದಂಥ ಸಿದ್ದರಾಮಯ್ಯನವರಿಗೆ ಮುನಿಯಪ್ಪನವರು ಯಾವ ರೀತಿ ಅಡ್ಡಗಾಲಾಗ್ಬೋದು ಅನ್ನುವಂಥ ಹೊಸ ಪ್ರಶ್ನೆ ಲೆಕ್ಕಾಚಾರ ಶುರು ಆಗ್ತಾ ಇದೆ. ಪಕ್ಷದಲ್ಲಿ ಇದ್ದರೂ ಅಡ್ಡಗಾಲಾಗ್ತಾರಾ, ಅಥವಾ ಸಿಟ್ಟಿನಲ್ಲಿ ಪಕ್ಷವನ್ನೇ ಬಿಟ್ಟು ಹೋಗಿ ಜೆ ಡಿ ಎಸ್ ಬಾಗಿಲು ತಟ್ಟಿದ್ರೆ ದೊಡ್ಡ ಮಟ್ಟದ ವಿರೋಧಿ ಬಣಗಳು ಒಂದಾದಂತಾಗುತ್ತೆ, ಅವಾಗ ಸಿದ್ದರಾಮಯ್ಯನವರಿಗೆ ಮತ್ತಷ್ಟು ಸಂಕಷ್ಟ ಎದುರಾಗಬಹುದು. ಅವತ್ತು ಚಾಮುಂಡೇಶ್ವರಲ್ಲಿ ಆದಂಥ ರೀತಿಯಲ್ಲಿ ಮತ್ತೆ ಸಂಕಷ್ಟ ದಿನವನ್ನು ಅವರು ಕೋಲಾರದಲ್ಲಿ ಎದುರಿಸುವ ಪರಿಸ್ಥಿತಿ ಬರುತ್ತಾ ಅನ್ನುವಂಥದ್ದು. ಬಹುತೇಕ ಕೋಲಾರದ ಕಲೆ ಒಳವನ್ನು ಇಟ್ಟುಕೊಂಡಿರುವಂತಹ ಸಿದ್ದರಾಮಯ್ಯನವರಿಗೆ ಈಗ ಮತ್ತೊಂದು ರೀತಿಯ ಸಂಕಷ್ಟ ಎದುರಾದಂತೆ ಕಾಣಿಸ್ತಾ ಇದೆ. ವಿದ್ಯಾ, ಧನ್ಯವಾದ ಸುಕೇಶ್ ತಮ್ಮೆಲ್ಲ ಮಾಹಿತಿಗೆ.